ವಿದ್ಯಾರ್ಥಿಗಳೇ, ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ SSP ಸ್ಕಾಲರ್ಶಿಪ್ ಎರರ್ ಅಂತ ಬರ್ತಿದೆ, ನಿಮಗೆ ದುಡ್ಡು ಬರುತ್ತಾ ಇಲ್ವಾ, ಏನು ಕತೆ, ಯಾವಾಗ ಬರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದ್ರೆ ಪಟ್ಟ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯ್ತಾ, ಲೈಕು, ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಓಕೆ ಫ್ರೆಂಡ್ಸ್, SSP ಎರರ್ ಸರ್, SSP ಅಪ್ಲಿಕೇಶನ್ದು ಸ್ಟೇಟಸ್ದು ಎರರ್ ಆಗಿದೆ. ಅದರ ಆಲ್ಟರ್ನೇಟಿವ್ ಆಗಿ ನೀವು ಹೇಗೆ ಚೆಕ್ ಮಾಡೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಹಿಂದೆ ನೋಡಿದ್ರೆ ನೋಡಿ ಗೊತ್ತಾಗುತ್ತೆ. ಜಸ್ಟ್ DBT ಕರ್ನಾಟಕದ ಆ್ಯಪ್ ಇನ್ಸ್ಟಾಲ್ ಮಾಡಿ ಅಲ್ಲಿ ನೀವು ಮಾಡ್ಕೋಬೋದು. ಓಕೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ತು ಅನ್ಕೋತೀನಿ. ಆಗ ನೀವು ಆ ಆ್ಯಪ್ ಇನ್ಸ್ಟಾಲ್ ಮಾಡಿ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬರ್ತದೆ, ನಾನು ಸ್ಕಾಲರ್ಶಿಪ್ ಬಂದಿದೆ ಇಲ್ವಾ, ಏನು ಕತೆ ಆಗಿದೆ ಅಂತ. ನೀವು ಮೇನ್ ಬಂದ್ಬಿಡೋದು SSP ಸರ್ವರು, ಸರ್ವರ್ ಏನಾರು ಯಾವ ಪ್ರಾರಂಭ ಖಾಲಿ ಆಗಿದೆ ಅಂತ. ನಾನು ಮುಂಚೆನೇ ಕೂಡ ಕಾಲ್ ಮಾಡಿ ಕೇಳಿದ್ದೆ, ಅವರು ಆಗುತ್ತೆ ಪಾಪ ಕ್ರಾಶ್ ಆಗಿದೆ, ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಯಾವುದೇ ನಿಖರವಾದ ಮಾಹಿತಿ ಬಂದಿಲ್ಲ, ನಾವು ಇವಾಗಲೇ ಸರಿ ಮಾಡ್ತೀವಿ, ಇವತ್ತೇ ಸರಿ ಆಗುತ್ತೆ, ಇವತ್ತೇ ಬರುತ್ತೆ ಅಂತ ಯಾವುದೇ ನಿಖರವಾದ ಮಾಹಿತಿಯನ್ನು ಕೂಡ ಬಂದಿಲ್ಲ. ಇದಕ್ಕೆ ನಿಮಗೆ ಸಿಕ್ತು, ಮತ್ತು ದುಡ್ಡು ಬರುತ್ತೆ ಇಲ್ವಾ ಅಂತ ಕೇಳ್ಬೋದು. ನೀವು ಯಾವ ವಿದ್ಯಾರ್ಥಿಗಳಿಗೆ ಆಧಾರ್ ಸ್ಟಡಿಂಗ್ ಆಗಿದೆ, ಯಾವ ವಿದ್ಯಾರ್ಥಿಗಳಿಗೆ ಆಧಾರ್ ಬ್ಯಾಂಕ್ ಲಿಂಕ್ ಆಗಿದೆ, ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದೀರಾ, ನೀವು SSP ಸ್ಕಾಲರ್ಶಿಪ್ ಪಡೆಯಲು ಎಲಿಜಿಬಲ್ ಯಾರು ಇದ್ದೀರಾ, ಅಪ್ಲೈ ಮಾಡಿದ್ದೀರಾ, ಯಾರು ಅಪ್ಲೈ ಮಾಡಿದ್ದೀರಾ, ಅವ್ರು ಆಟೋಮೆಟಿಕ್ಲಿ ಎಲಿಜಿಬಲ್ ಇರ್ತೀರಾ. ನಿಮಗೆ ಎಷ್ಟು ಬರಬೇಕು ಅಷ್ಟು ಬಂದೇ ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನೀವು ಅದಕ್ಕೆ ತಲೆ ಕೆಡಿಸ್ಕೊಬೇಡಿ, ನಾನು ದುಡ್ಡು ಬರೋಣ, ನಾನು ದುಡ್ಡು ಬರೋಣ, ದುಡ್ಡು ಬರೋಣ ಅಂತ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಲೇಬೇಡಿ. ನಿಮ್ಮ ದುಡ್ಡು ನಿಮಗೆ ಎಷ್ಟು ಬರಬೇಕು, ನಿಮ್ಗೆ ಎಷ್ಟು ಫೀಸ್ ಕಟ್ಟಿದ್ದರೆ ಎಷ್ಟು ರೀಫಂಡ್ ಆಗಬೇಕು ಇವೆಲ್ಲ ಬರುತ್ತೆ, ತಲೆ ಕೆಡಿಸ್ಕೊಬೇಡಿ. ಇನ್ನೂ ಕೂಡ ಡೌಟ್ ಇದ್ದರೆ ತಿಳಿಸಿ. ನಂತರ ಬಂದುಬಿಟ್ಟು ಆಧಾರ್ ಸ್ಟಡಿಗೆ ಬಂದುಬಿಟ್ಟು ಆಗಿರುತ್ತೆ, ನಿಮಗೆ ಗೊತ್ತಿರುತ್ತೆ, ಇನ್ನೂ ಕೂಡ ಟೈಮ್ ಇದೆ, ಯಾರು ಮಾಡ್ಕೊಂಡಿಲ್ಲ DBT ಮಾಡ್ಕೋಬೋದು. ನಂತರ ಬಂದುಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಮಾತಾಡಿದ್ರಿ, ಮೇಂಟೆನೆನ್ಸ್ ಅಮೌಂಟ್ ಈ ಬಾರಿ ಬರಲಾಗಿರಲ್ಲ ಅಂತ ಹೇಳಿದ್ರು. ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ನಿಮ್ಗೆ ಗೊತ್ತಿರೋಗೆ, ಈಗ ನೆಕ್ಸ್ಟು ಇದು ಮುಗಿದ ತಕ್ಷಣ ನೆಕ್ಸ್ಟ್ ಸ್ಯಾಂಕ್ಷನ್ ಮಾಡ್ತಾರೆ. ಯಾರು ಎಲಿಜಿಬಲ್ ಇರ್ತಾರೆ ಮೇಂಟೆನೆನ್ಸ್ ಅಮೌಂಟು, ಯಾರಿಗೆ ಬರಬೇಕು ಅವರಿಗೆ ಖಂಡಿತ ಬರುತ್ತೆ. ನೀವು ಯಾರು ತಲೆ ಕೆಡಿಸ್ಕೊಬೇಡಿ. ಅಂತ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಏನು ಕತೆ ಅಂದರೆ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಸರ್ಕಾರ ತೊಡೆ ಹಿಡಿದಿದೆ. ಇದನ್ನು ಸರ್ಕಾರದಿಂದ ಇದ್ದವರೆಗೂ ಯಾವುದೇ ರಿಯಾಕ್ಷನ್ ಕೂಡ ಬಂದಿಲ್ಲ, ಮಾಹಿತಿನೂ ಬಂದಿಲ್ಲ, ನಾವು ಮತ್ತೆ ಕೊಡ್ತೀವಿ ಅಂತ ಬಂದಿಲ್ಲ, ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ. ಇಷ್ಟೇ ಅಪ್ಡೇಟು, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದರ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.